ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ದೇವಾಗಿ ಬಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಈಗ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಅರುಂಧತಿ, ನೀನು 15 ಎಪಿಸೋಡಲ್ಲಿ ಮುಕ್ತ ಮುಕ್ತದಲ್ಲಿ ಅರುಂಧತಿ ಇದೆಯಾ? ಶಾಂಭವಿ ಜೊತೆಯಲ್ಲಿ ಅಷ್ಟೊಂದು 15-30 ಇದ್ದರೂ ಒಂದು 20-25 ಸೀನ್ ಅದರಲ್ಲಿ ಮಾಡಿದ್ದೀಯಾ. ಅವ್ರದ್ದು ನಿನಗೆ ತುಂಬ ಇಷ್ಟವಾದ ಸೀನ್ ಯಾವುದು? ಅವ್ರನ್ನ ಆಮೇಲೆ ಕೇಳ್ತೀನಿ, ಕಡೆಯಲ್ಲಿ ಕೇಳ್ತೀನಿ. ಒಂದು ಸೀನ್ ಮಾಡುವಾಗ ಮನೆಯಲ್ಲಿ ಎಲ್ಲರೂ ಇದ್ದರು ಅಂತ ಅಂದರೆ ಎಲ್ಲರೂ ನನ್ನ ಬಗ್ಗೆನೋ ನನ್ನ ಮಗಳ ಬಗ್ಗೆನೋ ಇಲ್ಲ ಕಿಟ್ಟಿ ಅಂಕಲ್ ಇರ್ತಾರೆ ಅಂತಂದರೆ ಇವರ ಎಡವಟ್ಟುಗಳ ಬಗ್ಗೆ ಅಂದರೆ ಕಂಪ್ಲೇಂಟ್ ಮಾಡೋದ್ರ ಬಗ್ಗೆ ಆ ಥರ ಇರ್ತಾ ಇತ್ತು. ಅದರಲ್ಲಿ ನಾನು ಶಾಂಭವಿ ಅಂದರೆ ಶಾಂಭವಿಯ ಆಂತರ್ಯ ಏನಿದೆ ಅವಳು ಮುಕ್ತವಾಗಿ ಹೇಳ್ಕೊಂಡಿದ್ದು, ಮೊದಲನೇ ಸಾರಿ ಮುಕ್ತವಾಗಿ ಅದನ್ನು ಹೇಳ್ಕೊಂಡಿದ್ದು, ಆಡಿಯನ್ಸ್ಗೂ ಅದು ಗೊತ್ತಾಗಿದ್ದು ಅಂತಂದರೆ ಅರುಂಧತಿ ಹತ್ರ ಅವಳು ಮಾತಾಡ್ಕೊಳ್ತಾಳೆ. ನಾನು ಕೇಳ್ತೀನಿ, ಯಾಕೆ ನೀನು ಮದುವೆ ಆಗಿಲ್ಲ, ಯಾಕೆ ಎಲ್ಲ ಜವಾಬ್ದಾರಿನೂ ನೀನೇ ವಹಿಸ್ಕೊಂಡು ಹೀಗಿದೆಯಾ, ಎಷ್ಟು ದಿನ ಅಂತ ಹೀಗೆ ಇರ್ತೀಯ, ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯ ಅಂತ ನಾನು ಕೇಳೋ ಪ್ರಶ್ನೆಗಳಿಗೆ ಶಾಂಭವಿ ಬಹಳ ಮುಕ್ತವಾಗಿ ಓಪನ್ ಅಪ್ ಆಗ್ತಾಳೆ. ಅವಳು ಅದುವರೆಗೂ ಆಕೆ ಹೆಚ್ಚು ನಗಲ್ಲ, ಹೆಚ್ಚು ಮಾತಾಡಲ್ಲ, ಶಿ ಇಸ್ ವೆರಿ ಸ್ಟ್ರಿಕ್ಟ್. ಇವಾಗ ಸಣ್ಣ ವಯಸ್ಸಲ್ಲೇ ಹೆಚ್ಚಿನ ಜವಾಬ್ದಾರಿ ತೊಗೊಂಡವರು ಹೇಗಿರ್ತಾರೋ, ದ ಔಟ್ಲುಕ್ ಆಫ್ ಶಾಂಭವಿ ಹಾಗೆ ಇದ್ದಿದ್ದು. ಅವಳು ತುಂಬ ಈಸಿಯಾಗಿ ಅವಳು ಯಾರ ಹತ್ರನೂ ಬೆರೀತಾ ಇರಲಿಲ್ಲ, ಸ್ವಂತ ತಮ್ಮ ತಂಗಿಯರ ಹತ್ರನೂ ಅವಳು ಬೆರೀತಾ ಇರಲಿಲ್ಲ. ಯಾಕೆಂತಂದರೆ ಅವಳಿಗೆ ಗೊತ್ತು, ನಾನು ಈ ಒಂದು ಸಂಸಾರದ ನೊಗಾನ ಹೊತ್ಕೊಂಡಿದ್ದೀನಿ, ನಾನು ಇದನ್ನು ಮುನ್ನಡೆಸಬೇಕು, ನಾನೇ ಭಾಳ ಕ್ಯಾಶುವಲಾಗಿ ಇದ್ದುಬಿಟ್ರೆ ಇದು ಸಾಧ್ಯ ಇಲ್ಲ, ಇದು ನಾನು ಹೀಗಿರಬೇಕು ಅನ್ನೋದು ಅವಳಿಗೆ ಅವಳು ಕೆಲವೊಂದು ಕಟ್ಪಾಡುಗಳನ್ನು, ಒಂದು ಬೌಂಡ್ರಿಗಳನ್ನು ಹಾಕ್ಕೊಂಡಿರ್ತಾಳೆ. ನಗೋದಕ್ಕೂ ಅವಳು ಯೋಚನೆ ಮಾಡುವಂಥವಳು, ಅಂಥವಳು ಶಾಂಭವಿಯಲ್ಲಿರುವ ಒಂದು ಹೆಣ್ಣನ್ನು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥ ಒಂದು ಸೀನ್. ಯಾವುದೇ ಒಂದು ಅಂಜಿಕೆ ಅಳುಕು ಏನೂ ಇಲ್ಲದೆ ಅವಳು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥ ಸೀನ್ ನನಗೆ ಭಾಳ ಇಷ್ಟ ಸರ್. ನಿಮಗೆ ಯಾವ ಸೀನ್ ಭಾಳ ಇಷ್ಟ ಆಯ್ತಮ್ಮ? ಈ ಸೀನ್ ತುಂಬ, ಫಸ್ಟ್ ನನ್ನ ಪಾತ್ರ ಕೂತ್ಕೊಂಡಿದ್ದು ಆ ಸೀನಿಂದ ಅಂತ ಹೇಳ್ಬೋದು ಸರ್. ಅದು ಎಷ್ಟು ನೀವು ಸಾಂಕೇತಿಕವಾಗಿ ಮಾಡಿದ್ರು ನಂದು ನೆನಪಿದೆಯಾ, ಚುಕ್ಕಿಗಳಿಟ್ಟು ಇಟ್ಟು ಇಟ್ಟು ರಂಗೋಲಿ ಬರಿತಾ 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 ಕನೆಕ್ಟಿಂಗ್ ದ ಡಾಟ್ಸ್ ಥರ, ಅದು ಎಷ್ಟು ಸಿಂಬಾಲಿಕ್ ಆಗಿತ್ತು ಆ ಸೀನ್ ಅಂದರೆ. ಬಟ್ ಒಂದು ಕಷ್ಟ ಖಂಡಿತ ಅನುಭವಿಸ್ದೆ ಆ ಸೀನ್ ಮಾಡುವಾಗ, ಯಾಕಂದರೆ ಅವಳು ಕಂಪ್ಲೀಟ್ ಮುಕ್ತ ಮಾಡಿ ಸೀಸನ್ಡಾಗಿ TN ಸೀತಾರಾಮ್ ಸರ್ನ ಪರ್ಫೆಕ್ಟ್ ಪಾತ್ರ ನಿರ್ವಹಣೆ ಅವಳಿಗೆ ಗೊತ್ತಿತ್ತು. ನಂದು ಫಸ್ಟ್ ಡೇ ಅದು, ಬಹುಶಃ ನಾನು ತಮಾಷೆಗೆ 3 ಸತಿ ಹೇಳಿದ್ದೀನಿ, ಆ ರವಿಕಿರಣ್ ಎಸ್ಲೇಟಲ್ಲಿ ಇದ್ದಿದ್ದು ನಿಜವಾದ ಬಾವಿಗಳಾಗಿದ್ದರೆ 3 ಸತಿನೂ ಎಗರಿರ್ತಾ ಇದ್ದೆ ಸರ್ ಅಂತ. ಒಂದು ಕಡೆ ಅದಕ್ಕೆ ನಾನು ಜಸ್ಟಿಸ್ ಕೊಡ್ತಿಲ್ವೇನೋ ಅನ್ನೋ ಭಯ, ಇನ್ನೊಂದು ಆ ಪಾತ್ರದಲ್ಲಿರೋ ಆ ಇದು ಎರಡನ್ನೂ ಭಾಳ. ಅವಾಗ ಸುಷ್ಮಾನೂ ಇದ್ಲು, ಡೈರೆಕ್ಟ್ ಮಾಡ್ತಾ ಇದ್ಲು ಸೀತಾರಾಮ್ ಸರ್ ಜೊತೆ, ಯಾರು ಏನು ಹಿಂದೆ ಮುಂದೆ ನೋಡಲಿಲ್ಲ, ಯಾರು ನನಗೇನು ಕಮೆಂಟ್ ಮಾಡೋಕ್ಕೆ ಅಥವಾ, ಬಿಕಾಸ್ ಫೈನಲ್ ಅಲ್ಲಿ ಇದ್ದಿದ್ದು ಆ ಸೀನ್ ಅದ್ಭುತವಾಗಿ ಬರಬೇಕಂತ. ಆಮೇಲೆ ಟೆಲಿಕಾಸ್ಟಲ್ಲಿ ನೋಡಿದಾಗ ಇದನ್ನು ನಾನು ಮಾಡಿದ್ನ ಅಂತ ನಾನು ನಿಜವಾಗ್ಲೂ ಅನಿಸಿತ್ತು. ಆ ಸೀನ್ ಬಹುಶಃ ಸರ್ ಖಂಡಿತ ಮರ್ತು ಹೋಗಲ್ಲ, ಅದ್ಭುತವಾದ ಸೀನ್. ನೀನು ಹೇಳ್ದಂಗೆ ಮೊದಲನೇ ಬಾರಿಗೆ ಶಾಂಭವಿ ಓಪನ್ ಅಪ್ ಆಗುವಂಥದ್ದು. ಇನ್ನೊಂದು ನನಗೆ ತುಂಬ ಮರ್ತು ಹೋಗೋದೇ ಇರೋದು, ನನ್ನ ಯಾವತ್ತೂ ನೆನಪಲ್ಲಿ ಉಳಿಯುವಂಥದ್ದು, ನನ್ನ ತಾಯಿಯ ಶ್ರಾದ್ದ, ಆ ಶ್ರಾದ್ದದ ಸೀನ್. ಅದು ನನಗೆ ಸರ್ಪ್ರೈಸ್ ಏನಂದರೆ ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಒಂದಿನ ಸುಮ್ಮನೆ ಶೂಟಿಂಗ್ ಕರೆದಿದ್ರು, ಏನೋ ಮೇಕಪ್ ಮಾಡಿ ಫೋಟೋ ತೆಗೆದು ಮತ್ತೆ ನಾನು ಸೆಟ್ ಒಳಗಡೆ ಕಾಲು ಹಾಕಿದ್ರೆ ನನ್ನದೇ ಇಷ್ಟು ದೊಡ್ಡ ಫೋಟೋ ಇತ್ತು. ನನ್ನ ತಾಯಿಯ ಪಾತ್ರ ನಾನೇ, ನನಗೆ ಮೇಕಪ್ ಮಾಡಿ ನಾನೇ ಹಾರ ಹಾಕಿ ನಾನೇ ದೀಪ ಹಚ್ಚೋದ್ರ ಮೂಲಕ ಸೀನ್ ಶುರುವಾಗಿತ್ತು. ಬಹುಶಃ ಆ ಸೀನು ಅದರಲ್ಲಿ ಬರುವಂತಹ ಒಂದು ವೇರಿಯೇಷನ್ಸು, ಆ ಪಾತ್ರ ಹೇಗೆ ಬಿಲ್ಡಪ್ ಆಗ್ತಾ ಹೋಯಿತು, ತುಂಬ ಪ್ಲೇನಾಗಿ ಶುರುವಾಗಿ ಆ ಪಾತ್ರ ತಾರಕಕ್ಕೆ ಮುಟ್ಟಿ ಎಲ್ಲರೂ ಒಂಥರ ಓಪನ್ ಅಪ್ ಆಗಿ, ಶಶಿಕಾಂತ ನನ್ನ ತಮ್ಮ ಬರ್ಸ್ಟ್ ಆಗ್ತಾನೆ ಅದರಲ್ಲಿ ಅಪ್ಪನ ಮೇಲೆ, ಇವರು ತುಂಬ ಲೂಸಾಗಿ ಮಾತಾಡ್ತಿರ್ತಾರೆ ತಾಯಿ ಬಗ್ಗೆ, ಆ ಸೀನು ಅದು ನನ್ನ ಫೇವ್ರೇಟ್ ಸೀನ್ಗಳಲ್ಲಿ ಅದು ಕೂಡ ಒಂದು ಸರ್. ನಾನು ಇನ್ನೊಂದು ಆ್ಯಡ್ ಮಾಡಬೇಕು, ನನ್ನ ನಿಮ್ಮ ಸೀನ್ ನಡೀತಾ ಇರಬೇಕಾದ್ರೆ ಒಬ್ಬೊಬ್ಬರು ನಿರ್ದೇಶಕರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ. ಸರ್ ಒಂದು ಪರ್ಟಿಕ್ಯುಲರ್ ಶಾಟ್ ಕಂಪೋಸ್ ಮಾಡಿದರು, ರಂಗೋಲಿ ಬಿಡಿಸ್ತಾ ಇದ್ದಿದ್ದು ನೀವು ಎದ್ದು ನಿಂತ್ಕೊಂಡು ಒಂದೊಂದೇ ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಗೋಡೆ ಹತ್ತಿರ ಹೋಗಿ ನಿಂತು ಮಾತಾಡ್ತಿರ್ತೀರಿ. ಅಂದರೆ ಇವ್ ಶಾಂಭವಿ, ನಾನು ಪ್ರಶ್ನೆ ಕೇಳಿದಾಗ ಆಕೆ ಹಿಂದಕ್ಕೆ ಹೋಗ್ತಾಳೆ, ಅಂದರೆ ಶ್ರೀ ಟ್ರಾವೆಲ್ಸ್ ಬ್ಯಾಕ್, ಆ ಟೈಮ್ ಟ್ರಾವೆಲಿಂಗ್ ಅನ್ನೋದಿದೆ. ಮತ್ತು ಸರ್ಗೆ ಅಷ್ಟೇ ಹೆಜ್ಜೆ ಇಡಬೇಕಾಗಿತ್ತು, ಅಂದರೆ ನೀನು ನಿನ್ನೊಟ್ಟಿಗೆ
ನೋಡುವಂಥವ್ರನ್ನು ಕರ್ಕೊಂಡು ಹೋಗಬೇಕು. ಸೊ ಹೆಜ್ಜೆ ಹೀಗೆ ಹೋಗಿ ಅಲ್ಲೆಲ್ಲೋ ಒಂದು ಗೋಡೆಗೆ ಒಂದು ಆಸರೆ ಅಲ್ಲೆಲ್ಲೋ ನಿಲ್ತೀಯ ಆ ರೀತಿ ಹೇಳಬೇಕು. ಈ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದನ್ನು ನಾನು ಬಹುಶಃ ಫಸ್ಟ್ ಟೈಮ್ ನಾನು ಅಂದರೆ ಒಂದು ಶಾರ್ಟನ್ನು ಡೈಲಾಗ್ನ ಆ ಒಂದು ಶಾರ್ಟ್ ಕಂಪೋಸಿಷನ್ ಮೂಲಕ ಕೂಡ ಹೇಳಬಹುದಾ ಅನ್ನೋದು ಗೊತ್ತಾಗುತ್ತೆ. ಯೂಶ್ವಲಿ ಕೆಲವೊಂದು ಮೂಮೆಂಟ್ ಕೊಟ್ಬಿಟ್ಟಿರ್ತಾರೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಫ್ರೇಮ್ ಬ್ಯೂಟಿ ಅಂತ ಹೇಳ್ತಾರೆ. ಈ ಕಡೆ ಬಂದರೆ ಫ್ರೇಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ ಕಡೆ ಬಂದರೆ ಫ್ರೇಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೇಮ್ ಬ್ಯೂಟಿ ಬೇರೆ, ಪಾತ್ರಗಳದ್ದು ಒಂದು ಜರ್ನಿ ಅನ್ನೋದು ಇರುತ್ತಲ್ಲ. ನಾನಾಗಲೇ ಹೇಳಿದೆ ಈ ಕ್ಯಾರೆಕ್ಟರೈಸೇಷನ್ ಆಫ್ ದ ಕ್ಯಾರೆಕ್ಟರ್, ಪಾತ್ರ ಪೋಷಣೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಆ ದೃಶ್ಯಕ್ಕೆ ನೀವು ಆ ಹಿಂದೆ ಹೆಜ್ಜೆ ಇಟ್ಕೊಂಡು ಹೋಗೋದು ಕೂಡ ಅದೆಷ್ಟು ಇಂಪಾರ್ಟೆಂಟ್ ಅಂತ. ಇವತ್ತಿಗೂ ಅದನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ, ಶಾಂಭವಿದು ಒಂದು ಟೈಮ್ ಟ್ರಾವೆಲ್ ಇದೆಯಲ್ಲ, ಹಿಂದಕ್ಕೆ ಹೋಗೋದಿದೆಯಲ್ಲ. ಓಕೆ ಕಿಟ್ಟಿಗಳೇ, ನಿಮಗೆ ನಿಮ್ಮ ಇಷ್ಟವಾದ ಸೀನು ಯಾವುದು? ಇಷ್ಟವಾದ ಸೀನು ಅಂದರೆ ಒಂದಂತೂ ಯಾವಾಗಲೂ ಪ್ರತಿ ನನ್ನ ಅನುಭವಿಸ್ದಂಗೆ ಆಗಿಬಿಟ್ಟಿದೆ. ಇವರೆಲ್ಲ ಸೇರಿ ನನ್ನನ್ನು ಎಷ್ಟು ನಾನು ಬೇಜವಾಬ್ದಾರಿಯಿಂದ ವರ್ತಿಸ್ಬಿಟ್ಟಿರ್ತೀನಿ ಅಂದರೆ, ಇವನು ಇರೋದಕ್ಕಿಂತ ಮನೆ ಬಿಟ್ಟು ಹೋದರೆ ವಾಸಿ ಅಂತ ಹೇಳಿಬಿಟ್ಟು ನನ್ನನ್ನು ಮನೆ ಬಿಟ್ಟು ಕಳಿಸ್ತಾರೆ. ಕಳಿಸೋಕ್ಕೆ ಯೋಚನೆ ಮಾಡಿ ಹೋಗ್ಬಿಡು ಅಂತಾರೆ. ಆವಾಗ ಈಗಲೂ ಅರ್ಧ 50% ನಾನು ಆ್ಯಕ್ಟ್ ಮಾಡಿದ್ದೆ. ಅದರಲ್ಲಿ ನನಗೆ ಕಣ್ಣಲ್ಲಿ ನೀರು ಬರಬೇಕು. ನೀವೇ ಬಂದಿದ್ದೀರಿ ಅದೇ ಹಳ್ಳಿ ಕಿಟ್ಟಿಗಳೇ ಅಂದರೆ ನಂದೇನಾಗ್ತದೆ, ನಂದೊಂದು ಸಣ್ಣ ಪ್ರಾಬ್ಲಮ್ ಇತ್ತು. ನಮ್ಮ ತಂದೆ ಹೋದಾಗ ನಾನು ಹತ್ತಿದ್ದು, ಆಮೇಲೆ ನಾನು ಹತ್ತೇ ಇಲ್ಲ ಯಾವತ್ತೂ. ಯಾವುದೇ ಎಷ್ಟೇ ಕಷ್ಟ ಏನಿರೋದು ಜೀವನದಲ್ಲಿ ನಾನು ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬರಲೇ ಇಲ್ಲ. ಆವಾಗ ನೀವೊಂದು ಮಾತಂದ್ರೆ, ನಿಮ್ಮ ಮನೆ ನಿಮ್ಮ ಅರ್ಚನ ನಿಮ್ಮ ಶ್ರುತಿ ನಿಮ್ಮ ಮನೆಯಿಂದ ಆಚೆ ಹಾಕಿದ್ರೆ ನಿಮ್ಗೇನು ಅನ್ಸುತ್ತೆ? ಆವಾಗ ನಿಮ್ಮ ಕಣ್ಣಲ್ಲಿ ನೀರು ಬಂತು. ಈಗಲೂ ಜ್ಞಾಪಿಸುತ್ತೆ ನಾನು ಯಾವಾಗ ನನ್ನ ಪ್ರಕಾರ ನನಗೆ ಅತ್ಯಂತ ಮೋಸ್ಟ್ ಎಮೋಷ್ನಲ್ ಪರ್ಸನಲಿ ಆ್ಯಸ್ ವೆಲ್ ಆ್ಯಸ್ ಎಂಟೈರ್ ಇದರ ನಾನು ಹೇಳೋದಕ್ಕೆ ಇಟ್ಸ್ ಎ ಜರ್ನಿ. ನಿಮ್ಮ ಜೊತೆ ನಾನು 65 ವರ್ಷದಿಂದ ಜರ್ನಿ ಮಾಡ್ಕೊಂಬರ್ತಾ ಇದ್ದೆ, 55 ವರ್ಷ ಆಗಿದೆ. ಅದರಲ್ಲಿ ಈ ಮುಕ್ತದಲ್ಲಿ ಮನ್ವಂತರದಲ್ಲಿ ನನಗೆ ಅದ್ಭುತವಾದಂಥ ಒಂದು ರೋಲ್ ಕೊಟ್ಟರೆ ಹೆಚ್ಚು ಇದೆ. ಬಟ್ ಆದರೆ ಮುಕ್ತದಲ್ಲಿ ಈ ತಂದೆಯ ರೋಲ್ ಮಾತ್ರ ನನ್ನ ಜೀವ ಮಾತ್ರ ನಾನು ಮರೆಯೋಕ್ಕಾಗಲ್ಲ. ದ ಜರ್ನಿ ಇನ್ ಚೈ ನೆವರ್ ವುಡ್ ಲೈಕ್ ಟು ಸ್ಟಾಪ್. ಜರ್ನಿ ಹೋಗ್ತಾನೆ ಇರಬೇಕು. ಕಿಟ್ಟಿ ಅನ್ಕೊಂಡು ಅಪ್ಪನ ಒಂಚೂರು ನಗಸ್ಲ, ತುಂಬ ಇಮೋಷನಲ್ ಆಗಿದೆ. ನಿಮ್ಮನ್ನ ಮನೆ ಬಿಟ್ಟು ಓಡಿಸ್ತೀನಿ, ಇನ್ನೇನು ಮಾಡೋಣ. ಅವ್ರು ಏನು ಹೇಳ್ತಾರೆ ಒಂದು ಸೀನಲ್ಲಿ ಅಂದರೆ, ನನಗೆ ಪೊಲೀಸರು ಹುಡುಕ್ತಾ ಇರ್ತಾರೆ, ಶಾಂಭವಿ ನೀನು ನನ್ನ ಥರ ತಲೆ ಬೋಳಿಸ್ಕೊಂಬಿಟ್ಟು ತಿರುಪತಿಗೆ ಹೋಗ್ಬಿಡು, ನಿನ್ನ ಯಾರು ಗುರ್ತೇ ಇಡಿಯಲ್ಲ ಅಂತ. ಒನ್ ಆಫ್ ದಿ ಬೆಸ್ಟ್ ಸೀನ್ಸ್ ನಿಮಗೆ ಯಾವುದು ತುಂಬ ಇಷ್ಟ ಆಗಿದ್ದು ಮುಕ್ತದಲ್ಲಿ? ನಾನು ನಂದು ಯಾವುದು ಅಂತ ಹೇಳ್ತೀನಿ. ತುಂಬ ಇನ್ಸಿಡೆಂಟ್ಸ್ ಇರುತ್ತೆ ಅದರಲ್ಲಿ. ಅದರಲ್ಲಿ ಇವರು ಹಳೆ ಪೇಪರ್ ಜೊತೇಲಿ ಒಂದು ಸರ್ಟಿಫಿಕೇಟು ಅದು ಇದು ಥೀಸಿಸ್ ಅದನ್ನು ಇದು ಮಾಡಿಬಿಟ್ಟಿರ್ತಾರೆ, ಇಟ್ಟಿರ್ತಾರೆ ಪಾಪ ಮಾತಾಡ್ತಾ. ಇವ್ರಿಗೆ ದುಡ್ಡು ಬೇಕಾಗಿರುತ್ತೆ, ಅದನ್ನು ಆ ಹಳೆ ಪೇಪರ್ ಮಧ್ಯೆ ಅವ್ರು ಏನೋ ಇಟ್ಬಿಟ್ಟಿರ್ತಾರೆ. ಇವರು ಹಳೆ ಪೇಪರ್ ಬಂದರೆ ದುಡ್ಡು ಕೊಟ್ಟರೆ ದುಡ್ಡು ಬರುತ್ತೆ ಅಂತ ಇವರು ಅಂಗಡಿಗೆ ಹೋಗಿ ಹಳೆ ಪೇಪರ್ ಕೊಟ್ಬಿಡ್ತಾರೆ ಯಾರಿಗೋ ಮುಂದೆ ಬಂದವ್ರಿಗೆ. ಹಳೆ ಪೇಪರ್ನಲ್ಲಿ ಒಂದು ಇದು ಸೇರೋಗ್ಬಿಟ್ಟಿದೆ ಆ ಇದು. ಆಮೇಲೆ ಬಂದು ಹುಡುಕ್ತಾನೆ ಅದಿಲ್ವೇ ಇಲ್ಲ. ಆಮೇಲೆ ಎಲ್ಲಿ ಅದರಲ್ಲಿ ಇದಿಟ್ಟಿದ್ದೆ ಅಂತ, ಏನಮ್ಮ ಹೇಳಬಾರ್ದು ಅದರಲ್ಲೇನು ಅಂತ ನಾನು ಕೊಟ್ಟೆ ಅಂತ ಇವರು ಬಾಯ್ಬಿಡ್ತಾರೆ. ಇವನ್ನ ಹುಡ್ಕೊಂಡು ಹೋಗ್ತೇವೆ, ಯಾರು ಬಂದಿರ್ತಾನೋ ಅವನು ತೊಗೊಂಡು ಹೋಗೋದಕ್ಕೆ. ಅವ್ನು ಸಿಗ್ತಾನೆ, ಸಿಕ್ಕಿಬಿಟ್ಟು ನಾನು ಆಗಲೇ ಅದನ್ನು ಹೋಲ್ಸೇಲ್ ಅಂಗಡಿಗೆ ಹಾಕ್ಬಿಟ್ಟೆ ಅಂತ ಹೇಳಿದೆ. ಆ ಹೋಲ್ಸೇಲರ್ ಅಂಗಡಿಗೆ ಹೋದರೆ ಇಷ್ಟು ದೊಡ್ಡ ಪೇಪರ್ಗಳದ್ದು ರಾಶಿಗಳಿದೆ ರಾಶಿಗಳು. ಈ ಥರ ಏನು ಯಾತಕ್ಕೆ ಬಂದಿದ್ದೀರಿ ಅಂತ ಈ ಥರ ಇದು ಬಂತು. ಒಂದು ಮಾರ್ಕ್ಸ್ ಕಾರ್ಡು ಸರ್ಟಿಫಿಕೇಟ್ಗಳು ಎಲ್ಲ ಹಳೆ ಪೇಪರಲ್ಲಿ ಬಂದುಬಿಟ್ಟಿದೆ, ಯಾವುದು ನಿಮಗೆ ಅಂತ. ಅದ್ರ ಓನರು ಒಬ್ಳು ಕಣ್ಣಿರಲ್ಲ ಆ ಹುಡುಗಿಗೆ, ಆ ಕಣ್ಣಿಲ್ಲದೆ ಇರೋಳು ಇಲ್ಲಿ ತೆಗೆದಿಟ್ಟಿದ್ದೀನಿರಿ ಅಂತ ಹೇಳಿಬಿಟ್ಟು ಆ ಮಾರ್ಕ್ಸ್ ಕಾರ್ಡು ಇದ್ದುಕೊಳ್ತಾಳೆ. ಹೇಗಮ್ಮ ನಿನಗೆ ಹುಡುಕೊಂಡೆ ನೀನು, ಯಾರಿಗೂ ಹುಡುಕೋಕೆ ಆಗಲ್ಲ ಅಂತ. ಇಲ್ಲ ಪೇಪರ್ಗಳದೆಲ್ಲ ನಮಗೆ ಇಲ್ಲೆಲ್ಲ ಕೈಯಲ್ಲಿ ಕಣ್ಣಿರುತ್ತೆ, ದಿವಸ ಪೇಪರ್ ಮುಟ್ಟಿ ಮುಟ್ಟಿ ಇಲ್ಲಿ ಬಂದಿರುತ್ತೆ. ಅದು ಮುಟ್ಟಿದ ಅದಕ್ಕೆ ಬೇರೆ ಥರ ಇದು ಅನ್ನಿಸ್ತು, ಇದೇನೋ ಬೇರೆ ಅಂತ ಅನ್ನಿಸ್ಬಿಟ್ಟು ಎಲ್ಲ ಅಕ್ಷರಗಳು ಕೈಯಲ್ಲಿ ಮುಟ್ಟು ನೋಡಿಬಿಟ್ಟು ಈ ನ್ಯೂಸ್ ಪೇಪರಲ್ಲ ಅಂತ ಪಕ್ಕದಲ್ಲಿ ಇಟ್ಟಿದೆ ತೊಗೊಳ್ಳಿ ಅಂತ ಕೊಡ್ತಾರೆ. ಅಲ್ಲಿ ಕಣ್ಣಿದ್ದ ಇವರೆಲ್ಲ ಅದನ್ನು ಇದು ಮಾಡಿರ್ತಾರೆ, ಅಪ್ಪಪ್ಪ ಕಣ್ಣಿಲ್ಲದೆ ಇರೋ ಹುಡುಗಿ ಅದನ್ನು ಮಾಡಿರ್ತಾರೆ. ದಟ್ ವಾಸ್ ನನಗೆ ಅದು ತುಂಬ ಇಷ್ಟವಾಗಿದ್ದ ಸೀನ್ ಅದು. ತುಂಬ ಪೇಪರ್ಗಳು ಹುಡುಕೋಕೆ ಯಾರು ಅಂದರೆ ಕಣ್ಣಿಲ್ಲದೆ ಇರೋ ಒಬ್ಬರು ಇವರು ಆ ಮಾರ್ಕ್ಸ್ ಕಾರ್ಡು ಇದಕ್ಕೆ ಅದು ಬರ್ತದೆ. ಅದು ನನಗೆ ತುಂಬ ಇಷ್ಟ ಆಗಿದ್ದು. ನಿನಗೆ ಯಾವ್ದು ತುಂಬ ಇಷ್ಟ? ನನಗೆ ಮಂಗಳತ್ತೆ, ಮತ್ತು ಮಂಗಳತ್ತೆ ನಮ್ಮ ನನ್ನ ತಂಗಿ ಧನ್ಯ
ಕಲ್ಯಾಣಿ, ಹಾಂ, ಮಂಗಳತ್ತೆ ಮತ್ತು ಕಲ್ಯಾಣಿ ಮಧ್ಯದ ಕೆಲವು ಕಾನ್ವರ್ಸೇಷನ್ಸ್, ಅದು ನನಗೆ ತುಂಬ ಸೀನ್ಗಳು ತುಂಬ ಇಷ್ಟ ಆಗ್ತಾ ಇತ್ತು. ಜೊತೇಲಿ ವೈಜಯಂತಿ, ನನಗೆ ತುಂಬ ಇಷ್ಟ ವೈಜಯಂತಿ ಮತ್ತು ಕಲ್ಯಾಣಿ ಮಧ್ಯ ಒಂದು ಮಾತುಕತೆ ಆಗುತ್ತೆ. ಅಂದರೆ ಇವಳು ಆಗ ಅವನನ್ನು ಪ್ರೀತಿ ಮಾಡ್ತಿರ್ತಾಳೆ, ಆದರೆ ವೈಜಯಂತಿ ಮದುವೆ ವೈಜಯಂತಿನ ಅವ್ನು ಮದುವೆ ಮಾಡ್ಕೊಳ್ಳೋದಂತಾಗಿರುತ್ತೆ. ಮೊನ್ನೆ ಅದನ್ನು ಯಾಕೋ ಬೆಸ್ಟ್ ಆಫ್ ಮುಕ್ತಮುಕ್ತದಲ್ಲಿ ನೋಡ್ತಾ ಇದ್ದೆ. ನನಗೆ ಇವರಿಬ್ಬರು ನನ್ನ ಗೆಳತಿಯರು, ಇವರಿಬ್ಬರು ನನಗೆ ಗೊತ್ತಿರೋರು ಅಂತಲೇ ಅನಿಸ್ಲಿಲ್ಲ ಸರ್. ಎಷ್ಟು ಜೀವ ತುಂಬಿ ಮಾಡಿದ್ರು ಅವರಿಬ್ಬರು. ಕಲ್ಯಾಣಿ ಮತ್ತು ಅವಳ ಸೀನ್ ನನಗೆ ತುಂಬ ತುಂಬ ಇಷ್ಟ ಆದಂಥ ಸೀನು. ತುಂಬ ಅದು ತುಂಬ ನಮಗೆ ನೂರಾರು ಇರುತ್ತೆ. ಯಾವುದೋ ಆ ಸೀನ್ ಇತ್ತು, ಈ ಸೀನ್ ಇತ್ತು, ನನಗೆ ಅದರಲ್ಲಿತ್ತು. ಅವಳಿಗೆ ಪಾಪ ಕಾಲು ಹೊರಟೋಗ್ಬಿಡ್ತು ಇದಕ್ಕಿದ್ದಂಗೆ. ಶಿ ಇದು ಶಿ ಲೂಸಸ್ ದಿ ಇದು, ಅದ್ರ ಕಾಂಪೆನ್ಸೇಷನ್ನಾಗಿ ಅವಳು ಕಲ್ಯಾಣಿ ಅವನು ಮಾಡ್ಕೊಂಡ್ಬಿಡಲಿ, ಯಾಕೆಂದರೆ ಪಾಪ ಜೀವನದಲ್ಲಿ ಮುಂದಿದ್ದಾಳೆ, ಅವನು ಮಾಡ್ಕೊಂಡ್ಬಿಡಲಿ ಅಂತಾಳೆ. ಅವಳಿಗೆ ತೋರಿಸಲ್ಲ, ಅವಳಿಗೆ ಅದನ್ನು ಹೇಳ್ಕೊಳ್ಳಲ್ಲ. ಅದು ಅವರಿಬ್ಬರ ಮಧ್ಯದ ಒಂದು ಇದಿರುತ್ತಲ್ಲ, ನನಗೆ ಹಾಗೆ ಒಬ್ಬರು ವಿಲನ್ ಅಂದ್ಬಿಡ್ತಾರೆ ನಮ್ಮ ಇದರಲ್ಲಿ, ಲೇಡಿ ವಿಲನ್, ಲೇಡಿ ಇದು ಅಂತ. ಆ ವಿಲನ್ಗಳಿರಲ್ಲ, ತುಂಬ ಇಬ್ಬರು ಆತ್ಮೀಯರಾಗಿದ್ರೇ ಅದು ತುಂಬ ಚೆನ್ನಾಗಿರೋದು. ಒಂದು ಪಾತ್ರ ಇನ್ನೊಂದು ಪಾತ್ರಕ್ಕೆ ಮಾನವೀಯವಾಗಿ ಸ್ಪಂದಿಸಿ ಹೇಗಿರ್ತಾರೆ ಅನ್ನೋದ್ರ ಇದರಿಂದಾನೇ ಅದೆಲ್ಲಾದ್ರೂ ಎಲ್ಲ ಹಿಂದೆ ಮಾನವೀಯತೆ ತುಳಿತಲೇ ಇರುತ್ತೆ. ಈ ಕಥೆಗಳಿದೆಯಲ್ಲ, ಈ ಕಥೆಗಳನ್ನು ಶುರು ಮಾಡಿದಾಗ ನಮಗೆ ಇದಿಷ್ಟು ಚೆನ್ನಾಗಿರುತ್ತೆ ಅದೆಲ್ಲ ಗೊತ್ತೇ ಇರಲ್ಲ. ಮುಕ್ತ ಮುಕ್ತ ಮಾಡುವಾಗ ನನಗೆ ಅನೇಕ ಇನ್ಫ್ಲೂಯೆನ್ಸ್ ಇರುತ್ತೆ. ನಾನು ಒಪ್ಕೊಂಡಿರ್ಬೋದು ಅಥವಾ ಗೊತ್ತಾಗಿರ್ಬೋದು, ಗೊತ್ತಾಗಿಲ್ಲದೆ ಇರ್ಬೋದು. ಆವಾಗ ನಾನು ತ್ರೀ ಸಿಸ್ಟರ್ಸ್ ಅಂತ ಚೆಕ್ ಆಫ್ ನಾಟಕ ಓದ್ತಾ ಇದ್ದೆ. ಒಂದು ಮೂರು ಜನ ಹೆಣ್ಣುಮಕ್ಕಳು ಯಾವುದೋ ಹಳ್ಳಿಯಲ್ಲಿ ಇರ್ತಾರೆ, ಮಾಸ್ಕೋದ ಒಂದು 60 ಕಿಲೋಮೀಟರ್ದು 60 ಮೈಲಿ ದೂರದಲ್ಲೆಲ್ಲ. ಅವರ ಇಡೀ ಜೀವನದ ಆಸೆ ಏನಿರುತ್ತೆ ಅಂದರೆ ಅಲ್ಲಿ ಹೋಗಿ ಮಾಸ್ಕೋದಲ್ಲಿ ಸೆಟ್ಲ್ ಆಗಬೇಕು, ಅಲ್ಲಿ ನಾನು ನಾಟಕ ಮಾಡ್ಬೋದು ಅಂತ ಒಬ್ಬಳು, ನಾನು ಕವಿಯತ್ರಿ ಆಗ್ಬೋದು ಅಂತ. ಆ ಥರ ಇನ್ನೊಬ್ಬಳು ಇನ್ನೇನೋ ಆಗಬೇಕು ಅಂತ ಅದನ್ನು ಹೇಳ್ತಲೇ ಇರ್ತಾರೆ. ಆದರೆ ಅವ್ರಿಗೆ ಇಲ್ಲಿ ಒಬ್ಬ ಅಣ್ಣ ಒಬ್ಬ ತಮ್ಮ ಮದುವೆ ಮಾಡ್ಕೊಂಡು ಬರ್ತಾರೆ. ಮದುವೆ ಮಾಡ್ಕೊಂಡು ಅವ್ರಿಗೆ ಆ ಕಡೆವರೆಗೂ ಅವರು ವಿಲ್ಗೋ ನೆಕ್ಸ್ಟ್ ಇಯರು ನೆಕ್ಸ್ಟ್ ಇಯರು ಒಂದು 10 ವರ್ಷದ ಸ್ಪ್ಯಾನಲ್ಲಿ ನಡೆಯೋ ನಾಟಕ ಅವರಲ್ಲೇ ಇರ್ತಾರೆ, ಅವರಿಬ್ಬರು ಹೋಗಿರ್ತಾರೆ. ಆ ಥರದ ಒಂದು ನಾಟಕ, ಅದರದ ಇನ್ಫ್ಲೂಯೆನ್ಸು ನನಗೆ ಇತ್ತು ಅನಿಸುತ್ತೆ. ಆಮೇಲೆ ಋತ್ವಿಕ್ ಘಟಕದ್ದು ಸಿನಿಮಾಗಳಾಗ ನಾನು ತುಂಬ ನೋಡ್ತಾ ಇದ್ದೆ, ಹೆಣ್ಣುಮಕ್ಕಳು ಯಾವ ಥರ ಇದು ಮಾಡ್ತಾರೆ ಅನ್ನೋದು. ಆಮೇಲೆ ಬಾಲಚಂದ್ರದ್ದು ಒಂದಷ್ಟು ಇದಿತ್ತು ಆಗ ಹೆಣ್ಮಕ್ಳ ಬಗ್ಗೆ ಮಾಡಿದ ಸಿನಿಮಾಗಳು. ಆಗ ಮಧ್ಯದಲ್ಲಿ ನನಗೆ 1 ವರ್ಷ ಟೈಮ್ ಇತ್ತು, ಅವಾಗ ಅವೆಲ್ಲ ನೋಡಿ ಅದೆಲ್ಲದರ ಇನ್ಫ್ಲೂಯೆನ್ಸು ಹೆಣ್ಮಕ್ಳ ಸಮಸ್ಯೆಗಳು ನಾನು ಹೆಚ್ಚು ಇದು ಮಾಡ್ತಾಯಿದ್ದೆ. ಒಂದೇ ಒಂದು ಒಂದು ಸೀನ್ನಲ್ಲಿ ಇವಳು ಬಿಳಿ ಕೂದಲು ತ್ರಿವೇಣಿಯವರ ಕಂಕಣ ಅನ್ನೋದರಲ್ಲಿ ಒಂದು ಹೆಣ್ಮಗಳು ಒಂದು ಡೈಲಾಗ್ ಅದರಿಂದ ತೊಗೊಂಡಿರೋದು. ಕನ್ನಡಿ ನೋಡ್ತಾ ಅಂದ್ಕೊಳ್ತಾಳೆ, ತನ್ನವೂ ಬಿಳಿ ಕೂದಲು ಬರುತ್ತಿದೆ ಎಂದು ಎಂದುಕೊಳ್ಳುತ್ತಾ ಒಂದು ಕಹಿಯಾದ ಮುಗುಳ್ನಗೆ ಏನನ್ನಕ್ಕೂ ಆ ಕಡೆ ಹೋಗುತ್ತಾಳೆ ಅಂತ ಒಂದು ಇದಿತ್ತು. ಅದರಿಂದ ತುಂಬ ಇನ್ಸ್ಪೈರ್ ಆಯಿತು ನನಗೆ ಇವಳ ಪಾತ್ರ. ಈ ಥರ ತುಂಬ ಅನೇಕ ಕಡೆಯಿಂದ ನಮ್ಗೆ ಬಂದಿರುತ್ತೆ, ಅದಾದಮೇಲೆ ನಮ್ಮ ಅನುಭವದ ಜೊತೆಗೆ ಅದು ಸೇರಿಕೊಳ್ಳುತ್ತೆ. ನಾವು ಬದುಕಲ್ಲಿ ಏನೇನು ನೋಡಿರ್ತೀವಿ ಅದಕ್ಕೆ ಸೇರಿಕೊಳ್ಳುತ್ತೆ, ಇನ್ನೊಬ್ಬರು ಬದುಕ ಹತ್ತಿರದಿಂದ ಏನು ನೋಡಿರ್ತೀವಿ ಅದೆಲ್ಲ ಸೇರಿಕೊಳ್ಳುತ್ತೆ. ಅದೆಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಇತ್ತೀಚೆಗೆ ಇದನ್ನು ನೋಡ್ತಾ ನೋಡ್ತಾ ಇದೆಷ್ಟು ಚೆನ್ನಾಗಿದೆ ಈ ಮುಕ್ತ ಮುಕ್ತದೆಲ್ಲ ಅನೇಕ ಸೀನುಗಳು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಅಲ್ಲಿನ ರಾಜಕೀಯ ಇರ್ಬೋದು, ಆವತ್ತು MSC ನಾಣಯ್ಯನವರು ಸಿಕ್ಕಿದ್ರು. MSC ನಾಣಯ್ಯನವರು ನಾನು ಇಷ್ಟಪಡುವಂಥ ಆದರ್ಶ ರಾಜಕಾರಣಿ, ಆದರೆ ಅವರು ಸೈಡ್ ವಿಂಗ್ ಹೊರಟೋಗಿದ್ರು, ಬೆಳಗಾಗಲೇ ಹೋಗ್ತಾ ಇದ್ದರು. ಪಾಪ ಅಂಥ ದೊಡ್ಡ ರಾಜಕಾರಣಿ, ಇನ್ನೂ ಬೇಕಾದಷ್ಟು ವಯಸ್ಸಿತ್ತು, ಅವ್ರಿಗೆ ಸಿಗಬೇಕಾದ ಸ್ಥಾನ ಸಿಗಲ್ಲ. ಆ ಥರ ರಾಜಕೀಯ ನಿಧಾನಕ್ಕೆ ಆದರ್ಶದಿಂದ ದೂರ ಹೋಗ್ತಾ ಇರುವಂಥ ಒಂದು ಸ್ಥಿತಿಯನ್ನು ಕೂಡ ನಾನು ಆವತ್ತು, ನಾನು ಇವತ್ತಿನ ರಾಜಕಾರಣ ಅಂತ ಹೇಳ್ತಿಲ್ಲ, ಆವತ್ತಿನ ರಾಜಕಾರಣದಲ್ಲಿ ಹಾಗಾಗಿದ್ದನ್ನು ಚಿತ್ರಿಸುವಂಥ ಒಂದು ಇದಿತ್ತು. ಇದೆಲ್ಲನೂ ಸೇರಾಗಿತ್ತು. ಈಗ ಇವರು ಈ ಚಿತ್ರದ ಇದ್ರ ಬಗ್ಗೆ ಒಂದು ಇದ್ರ ಥರ ಆಯಿತು, ಸಂವಾದದ ಥರ ಇವರು ತಮ್ಮ ಇದನ್ನೆಲ್ಲ ಅಂದುಕೊಂಡಿದ್ದು. ಸಂವಾದಗಳಲ್ಲಿ ಹಾಗೆ ಇರ್ತಾ ಇತ್ತು, ನೀವು ಸಂವಾದಗಳಿಗೆ ಹೋದಾಗ ನೀವು ಬೇರೆ ಆಗಿರ್ತೀರಿ, ನೀವು ಶಾಂಭವಿನೂ ಆಗಿರ್ತೀರಿ, ಸೀತಾಕೋಟೆನೂ ಆಗಿರ್ತೀರಿ, ಮತ್ತು ಒಂದು ಗುಂಪಿನ ಶಿಸ್ತಿನ ಒಂದು ಇವರೂ ಆಗಿರ್ತೀರಿ. ನೀವು ಸಂವಾದಕ್ಕೆ ಹೋದಾಗ ನೀವು ಬೆಸ್ಟ್, ನಿಮಗೇನಿಸಿತ್ತು, ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೀವು ಹೇಳ್ಬೋದು ಸೀತಾ? ತುಮಕೂರಲ್ಲಿ ಒಂದು ಸಂವಾದ ನಡೆದಿತ್ತು, ಅದು ಬಹುಶಃ ನಾನು ಯಾವಾಗಲೂ ಕಾಡುವಂಥದ್ದು. ಅದರಲ್ಲಿ ಸಾಕಷ್ಟು ಹಾಸ್ಯನೂ ಇತ್ತು, ಗಂಭೀರವಾದ ಕೆಲವು ಅಂಶಗಳು ಇತ್ತು. ನೀವು ಸೀತಾಕೋಟೆನೇ ಆಗಿರ್ತೀರಿ ಅಂತ ಹೇಳಿದ್ರು ಸರ್, ಬಟ್ ಸಂವಾದಕ್ಕೆ ಹೋಗುವಾಗ ಫಸ್ಟ್ ಸಂವಾದ ಮೈಸೂರಲ್ಲಿ ಶಾಂಭವಿ ವೇದಿಕೆ ಮೇಲೆ ಕರಿತೀವಿ ಅಂತ ಕಪ್ಪಣ್ಣ ಕರೆದಾಗ
ಓ ಅಂತ ಒಂದು ಉದ್ಗಾರ ಬಂದಿತ್ತು. ಯಾಕಂದರೆ ನಾನು ಕನ್ನಡಕ ಹಾಕ್ಕೊಂಡಿರಲಿಲ್ಲ ಅವತ್ತು. ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಹೋದರೆ ನನ್ನನ್ನು ಜನ ಅಕ್ಸೆಪ್ಟೇ ಮಾಡ್ಕೊಳ್ಳಿಲ್ಲ ಶಾಂಭವಿ ಅಂತ. ಹಾಗಾಗಿ ಮತ್ತೆ ಅದೇ ಥರದ ತಲೆ ಬಾಚಿಕೊಂಡು ಹಾಗೆ ಹೋಗ್ತಿದ್ದೆ. ತುಮಕೂರಲ್ಲಿ ಮಠದಲ್ಲಿ ಸಂವಾದ ನಡೀತಿದೆ. ಸೀತಾರಾಮ್ ಸರು ಎಲ್ಲರ ಮುಂದೆ ಈಗ ಶಾಂಭವಿಗೆ ಮದುವೆ ಆಗಬೇಕು ಆಗಬಾರ್ದು, ಆಗಬೇಕು ಆಗಬೇಕು ಅಂತ 80% ಧ್ವನಿ ಬಂತು. ಆಮೇಲೆ ಸರ್ ಸರಿ ಈಗ ಶಾಂಭವಿನ ಮದುವೆ ಆಗೋಕ್ಕೆ ಯಾರು ರೆಡಿ ಇದ್ದೀರಾ ಕೇಳಿದ್ರೆ ಆಡಿಯನ್ಸಲ್ಲಿ ಸುಮಾರು ಜನ ಕೈ ಎತ್ತಿಬಿಟ್ರು. ಸ್ಟೇಜ್ ಮೇಲಿದ್ದಿದ್ದು ಹುಲಿವನ್ ಗಂಗಾಧರಯ್ಯ ಅವರು, ನಮ್ಮ ಹನುಮಂತೇಗೌಡರು, ಎಲ್ಲರೂ ಹಿಂಗೆ ಕೈ ಎತ್ತಾ ಇದ್ದಾರೆ. ಎಷ್ಟು ನಾಚಿಕೆ ಆಗೋಯ್ತು ನನಗೆ ಅಂದರೆ. ಆಮೇಲೆ ಸರ್ ಇಲ್ಲ ಇಲ್ಲ ಅವಳಗೆ ಮದುವೆ ಆಗಿದೆ, 8ನೇ ಕ್ಲಾಸಲ್ಲಿ ಓದೋ ಮಗ ಇದ್ದಾನೆ, ಸುಮ್ಮನೆ ತಮಾಷೆ ಕೇಳಿದೆ ಅಂದರೆ. ಇದು ಹಾಸ್ಯ ತಮಾಷೆ ಕೆಲವು ಎಲಿಮೆಂಟ್ಸ್ ಆದರೆ ಇನ್ನು ಒಂದು ಸಂವಾದದಲ್ಲಿ ಒಬ್ಬ ಅಕ್ಕ ಮತ್ತು ಒಬ್ಬ ತಮ್ಮ, ಆಕೆಗೆ 40 ವರ್ಷ ಏನೋ, ಹೆಂಗೆ ಅಪ್ಕೊಂಡ್ರು ಅಂದರೆ ನನಗದು ಬಹುಶಃ ನಂಗೆ ಮರ್ತು ಹೋಗಲ್ಲ. ನಾನು ನಿನ್ನ ಬದುಕನ್ನೇ ಬದುಕ್ತಾ ಇದ್ದೀನಿ, ಆದರೆ ನನಗಿನ್ನೂ ಮುಕ್ತಿ ಸಿಕ್ಕಿಲ್ಲ ಆ ಬದುಕಿಂದ. ಆದರೆ ನನಗೆ ಒಂಥರ ಸಮಾಧಾನ ಆಯಿತು, ನಾನು ಒಬ್ಬಳೇ ಮಾಡ್ತಿರೋ ಸ್ಟ್ರಗಲ್ ಅಲ್ಲ, ನನ್ನ ಥರ ಇನ್ನೊಂದು ಹೆಣ್ಮಗುಗೂ ಕಷ್ಟ ಆಗ್ತಿದೆ, ನಿನ್ನ ಕಷ್ಟಗಳನ್ನು ನೋಡಿ ನನ್ನ ಕಷ್ಟಗಳಿಗೆ ನಾನು ಸಮಾಧಾನ ತಗೊಂಡೆ ಅಂತ ಹೇಳಿದ್ದು. ಆ ಗಳಿಗೆ ನನಗೆ ತುಂಬ ವಿಶೇಷ ಅನ್ನಿಸ್ತು. ನಾನು ನಿಮ್ಮನ್ನು ನನ್ನ ಹೆಸರಲ್ಲಿ ಕರಿತೀನಿ ಇನ್ಮೇಲಿಂದ, ಅಥವಾ ನಾನೇ ಶಾಂಭವಿ ಅಂದ್ಕೊಂಡು ಬಿಡ್ತೀನಿ ಅಂದರು. ಸೊ ಬಹುಶಃ ಅದು ತುಂಬ ಕಾಡುವಂಥದ್ದು. ಇನ್ನೊಂದು ಕಡೆ ಒಂದು ಪುಟ್ಟ ಮೊಲನ ತೊಗೊಂಬಂದ್ಬಿಟ್ಟಿದ್ರು ಒಬ್ಬರು, ಇವಳಿಗೆ ಶಾಂಭವಿ ಅಕ್ಕ ಇಷ್ಟ ಅಂತ. ನನಗದು ಅರ್ಥನೇ ಆಗಲಿಲ್ಲ, ಅವಳು ಎಷ್ಟೇ ಇಮೋಷ್ನಲಿ ಅಟ್ಯಾಚ್ಡ್ ಆಗಿದ್ಲು ಅಂದರೆ ದಿನ ಕೂತ್ಕೊಂಡು ಆ ಮೊಲ ಮತ್ತು ಅವರು ಮುಕ್ತ ನೋಡ್ತಿದ್ರಂತೆ. ಅದು ನನ್ನ ನಗಬೇಕು ಅಂತ ಅನ್ನಿಸ್ತು ಸರ್ ಆ ಕ್ಷಣಕ್ಕೆ. ಬಟ್ ಅದು ಆ ಎಮೋಷ್ನಲ್ ಕನೆಕ್ಟ್ ಹೆಂಗಿದ್ದಿರಬಹುದು. ಅವಳು ಸಹ ಮದುವೆ ಆಗದೆ ಒಬ್ಬಳೇ ಇದ್ದಂತೆ ಅವಳು. ಸೊ ಅವಳು ಅವಳ ಕಷ್ಟಗಳನ್ನು ಮೊಲದ ಹತ್ರ ಹೇಳ್ಕೊತಿದ್ಲಂತೆ. ನನಗೊಂಥರ ವಿಯರ್ಡ್ ಅನಿಸ್ತು ಆಗ. ಆದರೆ ಅದು ಆ ಫ್ರೇಮ್ ಮರ್ತು ಹೋಗಲ್ಲ ನನಗೆ. ಇವೆಲ್ಲ ಒಂದು ಸರ್ತಿ ಮಾತ್ರ ಸಿಗುವಂತಹ ನೆನಪುಗಳು ಅಥವಾ ಘಟನೆ. ಈಗ ಸಂವಾದಗಳಲ್ಲಿ ನನಗೆ ಎಲ್ಲದಕ್ಕಿಂತ ಕಿಟ್ಟಿ ಈಗ ಎಲ್ಲರೂ ಕರಿತೀವಿ, ಒಬ್ಬೊಬ್ಬರನ್ನ ಕರಿತೀವಿ. ನಾವು ಯಾರ್ಯಾರು ಇವರು ಕಮ್ಮಿ ಪಾತ್ರ ಮಾಡಿರ್ತಾರೆ, ಸಣ್ಣ ಪಾತ್ರಗಳು, ಅವರು ಇವರು ಎಲ್ಲರನ್ನೂ ಕರಿತೀವಿ. ಪಾಪ ಆಡಿಯನ್ಸ್ ಇಷ್ಟೊಳ್ಳೆಯವರು ಕರ್ನಾಟಕದವ್ರು ಅಂದರೆ ಎಲ್ಲರಿಗೂ ಚಪ್ಪಾಳೆ ಹೊಡೆದು ಎಲ್ಲರಿಗೂ ಇದು ಮಾಡ್ತಾಯಿದ್ರು. ಕಿಟ್ಟಿ ಕರೆದು ಬಂದ ತಕ್ಷಣ ಏಯ್ ಬೆಡ್ಶೀಟ್ ಅಂತ ಹಿಂಗೆ ಅದೇನು ದುಪ್ಟಿ ಅಂತ ಮುಸ್ಕು ಅಂತ ಒಂದೊಂದು ಊರಲ್ಲಿ ಒಂದೊಂದು ಥರ ಇವ್ರನ್ನ ಅಂದರೆ ಇವರು ಮಲಗೋದಕ್ಕೆ ರೆಫರ್ ಮಾಡ್ತಾಯಿದ್ರು. ಆಮೇಲೆ ಹೆಚ್ಚು ಚಪ್ಪಾಳೆ ಬರ್ತಾಯಿತ್ತು. ಕಿಟ್ಟಿ ನಿಮಗೇನು ಅನ್ನಿಸ್ತು, ಯಾವುದು ಸಂವಾದಗಳ ಬಗ್ಗೆ ನಿಮಗೇನು ಇದಿತ್ತು? ನನಗೆ ಸಂವಾದಗಳಲ್ಲಿ ಹೆಚ್ಚು ಇಷ್ಟವಾಗೋದೇನೆಂದರೆ ಎಲ್ಲರೂ ನಾವೆಲ್ಲ ಸ್ಟೇಜ್ಗಳಲ್ಲಿ ಕೂತ್ಕೊಂಡಿರ್ತಿದ್ವಿ. ಸರ್ ತುಂಬ ಅವಕಾಶಗಳು ಕೊಡೋರು ಎಲ್ಲರಿಗೂ, ಎಲ್ಲರೂ ಮಾತಾಡೋದಕ್ಕೆ ಜಮೀಲ. ಆದರೆ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಸ್ಟೇಜ್ ಮೇಲೆ ಕರೆದು ಪ್ರತಿಯೊಬ್ಬನೂ. ನನಗೆ ನಮ್ಮಲ್ಲಿ ಕೆಲವೊಂದು ಇವರು 3-4 ಜನ ಇವಾಗಿಲ್ಲ, ಹುಲಿವಾನ್ ಗಂಗಾಧರಯ್ಯ ಇಲ್ಲ, ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟ ಅಶ್ವತ್ ಇಲ್ಲ, ದೀಪಕ್ ನಾಯ್ಡು ಇಲ್ಲ, ಕ್ಯಾಮ್ರಾಮನ್ನು. ಆದರೆ ಆವಾಗ ನನಗೆ ಈಗ ಒಬ್ಬೊಬ್ಬರು ಕಣ್ಣು ಮುಂದೆ ಬರ್ತಾಯಿದ್ದಾರೆ ಅವರೆಲ್ಲ. ಮಾರುತಿ ಮೇಕಪ್ ಮ್ಯಾನ್ ಮಾರುತಿಯಿಂದ ಹಿಡಿದುಬಿಟ್ಟು ನಮ್ಮ ಸೌಂಡ್ ಮಾಡ್ತಿದ್ದೆ ರಮೇಶ, ಪ್ರತಿಯೊಬ್ಬರೂ ಬಂದು ಎಲ್ಲರೂ ಸಂಭ್ರಮಿಸೋರು. ಆ ಒಂದು ಸಂವಾದದ ಸಂಭ್ರಮ ಮಾತ್ರ, ನಾವೊಂದು ಪಿಕ್ನಿಕ್ ಥರ ಹೋಗ್ತಿದ್ವಿ. ಬಟ್ ಸ್ಟೇಜ್ ಮೇಲೆ ಆಗ್ತಕ್ಕಂಥ ಒಂದೊಂದು ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡೋದು, ಹಿಂದ್ಗಡೆ ಹೋಗ್ಬಿಟ್ಟು ಕಾವ್ಯ ಹರಿ ಪ್ರತಿಯೊಂದಕ್ಕೂ ಇದನ್ನೆಲ್ಲ ಮೇಲುಗಡೆ ಸೂಪರ್ವೈಸ್ ಮಾಡ್ತೀನಿ ಶ್ರೀನಾಥು. ಪ್ರತಿಯೊಬ್ಬ ನನಗೆ ಎಲ್ಲರ ಸಂಭ್ರಮ, ಇಲ್ಲಿ ಹೊರಡೋದ್ರಿಂದ ಹಿಡಿದು ಎಲ್ಲೆಲ್ಲಿ ಪಿಕಪ್ ಮಾಡಬೇಕು ಎಲ್ಲಿ ಮಾಡೋದ್ರಿಂದ ಹಿಡಿದುಬಿಟ್ಟು ಕೊನೆಗೆ ವಾಪಸ್ ಬರಬೇಕಾದ್ರೆ ಆ ಸಂವಾದದ ಒಂದು ಅನೇಕ ಒಂದು ಇನ್ಸಿಡೆಂಟ್ಗಳು ಹೇಗಿದೆ ಅಂದರೆ ಅಶ್ವತ್ ಇದ್ದಕ್ಕಿದ್ದಕ್ಕೆ ಪರಯ ಅಂತ ಹೇಳ್ಕೊಂಡು ಹೋಗ್ಬಿಡೋರು ಎಲ್ಲ ಹೋಗ್ಬಿಟ್ಟು. ಆಮೇಲೆ ಸ್ಟೇಜ್ ಮೇಲೆ ಕೂತಿದ್ದವರು, ಸೀತಾರಾಮ ನಾನು ಹಾಡ್ಬಿಟ್ಟಿನಿ ಬೇರೆ ಯಾವುದು ಚೆನ್ನಾಗಿರಲ್ಲ ಇಲ್ಲಿ ಅಂತ ಹೇಳೋದು. ಪ್ರತಿ ಜ್ಞಾಪಕಕ್ಕೆ ಹೆಂಗೆ ಬರ್ತದೆ, ನಾನು ಹೇಳಿದ್ನಲ್ಲ ಆವಾಗಲೇ, ಈ ಒಂದು ಪ್ರಯಾಣ, ಈ ಜ್ಞಾಪಕ ಯಾವುದು ಮರಿಲೇಬಾರ್ಬೋದು ಅನ್ನತಕ್ಕಂಥ ಜ್ಞಾಪಕ. ಎಷ್ಟೇ ಹೇಳ್ಕೊಂಡ್ರು ಎಷ್ಟೇ ಹೇಳಿದ್ರು ನನಗೆ ಸಂವಾದ ಅಂದರೆ ಒಂದು ಸಂವಾದ ಒಂದಿದು ಒಂದು ಇನ್ಸಿಡೆಂಟ್ ನನಗೆ ಜ್ಞಾಪಕ ಬರೋದೇ ಇಲ್ಲ. ಇದೆಲ್ಲರ ಒಟ್ಟು ಒಂದು ಚೊಟ್ಟದ್ರಲ್ಲಿ ಅಲ್ಲಲ್ಲಲ್ಲಲ್ಲಿ ಕೊಲಾಜ್ ಥರ ಬರ್ತಾ ಇರುತ್ತೆ ನನಗೆ ಎಲ್ಲ ಸಂವಾದಗಳು. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ನನಗೆ ನಿಮ್ಮದು ಇದ್ರ ಬಗ್ಗೆ ನಿಮ್ಮನ್ನು ಹೆಚ್ಚು ಇಷ್ಟಪಡ್ತಾಯಿದ್ರು, ಬುದ್ದುಪ್ಟಿ ಬೆಡ್ಶೀಟು, ಇದು ಒಬ್ಬ ಹಾಸ್ಯಪಾತ್ರಗಾರನ್ನ ಅದೇ ಬೇರೆ ಥರದಲ್ಲಿ ಇಷ್ಟಪಡ್ತಾ ಇರ್ತಾರೆ, ಹಾಗೆ ನಿಮ್ಮನ್ನು ಇಷ್ಟಪಡ್ತಾಯಿದ್ರು. ಹಾಗೆ ನಿಮಗೆ ಆ್ಯಸ್ ಡಿ ಸಿ ಕೃಷ್ಣಮೂರ್ತಿ
ನೀವು ಹೋದರೆ ನಿಮಗೆ ಆಟೋಗ್ರಾಫ್ಗಳು ಹಾಕ್ಸ್ಕೊಳ್ಳೋದಿರ್ಬೋದು ಇದಿರ್ಬೋದು, ನಿಮ್ಮ ಇಡೀ ಇದರಲ್ಲಿ ಈ ಸೀರಿಯಲ್ ಮಾಡಿದ್ದರ ಬಗ್ಗೆ ನಿಮಗೊಂದು ಭಾವನೆ ಬಂದಿರುತ್ತಲ್ವಾ, ಅದೇನು ಅಂತ ನಾನು ಹೇಳೋದು. ಆ್ಯಸ್ ಯೂಶ್ವಲ್ ಎಲ್ಲ ಎಲ್ಲ ನಟರಿಗೂ ಆಗೋ ಹಾಗೇ ಯಾವುದೇ ಒಂದು ಪಾತ್ರ ಶುರು ಮಾಡೋದಕ್ಕಿಂತ ಕೊನೆವರೆಗೂ ಅವರು ಸ್ವಲ್ಪ ಸಣ್ಣದಾಗಿ ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಬೆಳೀತಾ ಹೋಗ್ತಾರೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಕೊನೆಗೆ ಅಷ್ಟೇ ಥರ ಬೇಜವಾಬ್ದಾರಿಯಿಂದ ಆ್ಯಕ್ಟ್ ಮಾಡೋ ಥರ ಆಗಿಬಿಟ್ಟಿತ್ತು ನನಗೆ. ಬಹಳ ಕಾನ್ಷಿಯಸ್ಸಾಗಿ ನಾನು ಮನೆಯಲ್ಲಾಗಲಿ ಬೇರೆ ಕಡೆ ಆಗಲಿ ನನ್ನ ಸ್ನೇಹಿತರ ಬಗ್ಗೆ ಆಗಲಿ ಕಾನ್ಷಿಯಸ್ಸಾಗಿ ಇಲ್ಲ ಇಲ್ಲ ಶಂಕರಮೂರ್ತಿ ಅಲ್ಲ ಅನ್ನಿಸ್ಕೊಳ್ಳೋ ಭಾವನೆ ಬರೋಕ್ಕೆ ಶುರು ಆಗಿಬಿಟ್ಟಿತ್ತು. ಆ ಲೆವೆಲ್ಲಾಗಿ ಬಂದುಬಿಟ್ಟಿತ್ತು. ಅದಾದಮೇಲೆ ನಾನು ಬೇರೆ ಈ ಮಿಕ್ಕಿ ಸೀರಿಯಲ್ಲೂ ನಿಮ್ಮದ್ರಲ್ಲಿ ಮಾಡಿದೆ. ಆದರೆ ಒಂದು ಇಂಟ್ರಾಸ್ಪೆಕ್ಷನ್ ಫಾರ್ ಎವ್ರಿ ಆರ್ಟಿಸ್ಟ್ ಅನ್ನೋ ಥರ ನನಗೆ ಶಂಕರಮೂರ್ತಿ ತುಂಬ 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 ಪ್ರಖ್ಯಾತಿ ಕೊಟ್ಟಂಥ ಪಾತ್ರ, ನಾನು ಈಗಲೂ ಇಷ್ಟಪಡುವಂಥ ಪಾತ್ರ ಶಿವಲಿಂಗಮೂರ್ತಿ ಪಾತ್ರನೇ. ಅದರ ಇಂಟ್ರಾಸ್ಪೆಕ್ಷನ್ನೇ ಬೇರೆ ಆಗಿಬಿಡ್ತು ನನಗೆ. ಆಡಿಯನ್ಸಿಂದ ನೀವೇನಾದರೂ ಬದಲಾವಣೆ ಆದ್ರೆ ಅಂದ್ರೆ ಅಂದರೆ ಈ ಇದಕ್ಕೆ ಹೋಗ್ತಿರಲ್ಲ ಪ್ರತಿಯೊಂದು ಇದು ಏನು ಸಂವಾದಗಳಿಗೆ ಹೋಗ್ತಿವಲ್ಲ ಅಲ್ಲಿಂದ ನಿಮ್ಮ ಇದ್ರ ಮೇಲೆ ಏನಾದರೂ ಬದಲಾವಣೆ ಆಯ್ತಾ ಅಂತ? ಖಂಡಿತ, ಅನೇಕ ಸರ್ತಿ ಅವರು ಸಣ್ಣ ಸಣ್ಣ ಹಿಂಟ್ಗಳು ಕೊಡೋರು, ಆ ಹಿಂಟ್ಗಳನ್ನು ಯೂಸ್ ಮಾಡಿಕೊಂಡು ನನ್ನ ಇಂಪ್ರೂವ್ಮೆಂಟು, ಬಟ್ ಹೆಚ್ಚು ಇಂಪ್ರೂವ್ಮೆಂಟ್ ನಾನು ನಿಮ್ಮಿಂದಲೇ ನನಗಾಗಿದ್ದು ಪ್ರತಿಯೊಂದರ ಬಗ್ಗೆನು. ಬಟ್ ಅಲ್ಲಿ ಜನ ಹೇಳ್ತಿದ್ದನ್ನು ಕೇಳಿ ಹೇಗಿರಬೇಕು ಅಂದರೆ ಒಬ್ಬ ಬೇಜವಾಬ್ದಾರಿ ಅಂದರೆ ಪ್ರತಿಯೊಬ್ಬರು ನನ್ನ ನೋಡಿದ ತಕ್ಷಣವೇ ಸರ್ ನಮ್ಮ ಚಿಕ್ಕಪ್ಪ ನಿಮ್ಮ ಥರನೇ ಇದ್ದಾರೆ ಸರ್ ಅಂತ ಭಾಳ ಜನ ಅನ್ನೋರು. ನಮ್ಮ ಸರ್ ನಮ್ಮ ಬ್ರದರ್ ಒಬ್ಬರು ಇದ್ದಾರೆ ಸರ್ ನಿಮ್ಮ ಥರನೇ ಇದ್ದಾರೆ ಸರ್, ಎಲ್ಲ ನಮಗೆ ನಿಮ್ಮ ಹಂಗೆ ಆಡ್ತಾರೆ ಸರ್ ಏನಂದ್ರೆ ಅದು ಹೇಳಿಬಿಡ್ತಾರೆ ಸರ್ ಸಡನ್ ಆಗಿ ಅಂತ ಭಾಳ ಜನ ಹೇಳೋರು. ಅದು ಹೇಳಿದ್ದು ನಿಜವಾದ ಜೀವನದಲ್ಲಿ ಈ ಥರದವ್ರು ಇರ್ತಾರಾ ಅಂದರೆ ಇರ್ತಾರೆ, ನಾನು ನೋಡಿದ್ದೀನಿ ಒಂದಷ್ಟು ಜನಗಳನ್ನ. ಅದು ನಾನು ಆವಾಗಲೇ ಹೇಳಿದಾಗೆ ಸಡನ್ನಾಗಿ ರಿಯಾಕ್ಟ್ ಮಾಡ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಭಾಳ ಜನ ಇದ್ದಾರೆ, ಭಾಳ ಜನ ಯಾವುದೇ ಒಂದು ಸಿಚುಯೇಷನ್ಗೆ ಟಕ್ ಅಂತ ಹೇಳ್ತಕ್ಕಂಥದ್ದು, ಅದು ಬೇಕಾಗಿತ್ತು ಬೇಡವಾಗಿತ್ತು ಅಂತ ಯೋಚನೆ ಮಾಡದೆ ಮಾತಾಡ್ತಾರೆ. ಆ ಒಂದು ಪಾತ್ರ ನನಗೆ ಆ ಥರ ಜನದಿಂದ ರಿಯಾಕ್ಷನ್ನು ತುಂಬ ಬಂದಿದೆ. ನಿಮ್ಮ ಹಾಗೆ ಇದ್ದಾರೆ ಸರ್, ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಸೋದರ ಮಾವ ಇದ್ದಾರೆ, ನಮ್ಮ ಬ್ರದರ್ ಇದ್ದಾರೆ ಅಂತ ಹೇಳಿದವ್ರು ಭಾಳ ಜನ. ನಡೆಯಲೇಬೇಕು ಸೋಲಿಲ್ಲದ